ನಾಟ್ಯಯಾತ್ರೆಯು ಸಫಲವಾಯಿತು ಸಫಲವಾಯಿತು. ವಿಜಯಲಕ್ಷ್ಮಿಯು ಕೈ ಸೇರಿದಂತಾಯಿತು. ಆರ್ಯವರ್ಣ ಯೋಗಿಶೇಷನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ರಾಜ್ಯಗಳು ಸಮ್ಮತಿಸಿದನು. ಈಗ ನನ್ನ ನಾಟ್ಯಯಾತ್ರೆಯು ಸಫಲವಾಯಿತು ಸಫಲವಾಯಿತು. ಅರ್ಜುನ ಅರ್ಜುನ, ಎಂಥ ಕಾರ್ಯವನ್ನು ಮಾಡಿ ಸಹಾರ್ಥದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಪರಮಾತ್ಮ, ಅಕಾರ್ಯ ಮಾಡಿದವನು ನಾನಲ್ಲ, ಹಾ ದುರ್ಯೋಧನ. ಅದು ಹೇಗೆ? ಮಾಧವ ನಿನ್ನ ದಯದೆ ದಯದೆ, ಮಾಧವ ನಿನ್ನ ದಯದೆ, ಒಂದೊಮ್ಮೆ ನಾನ್ ಜಯ ಭಯವಿಲ್ಲದೆ ಜಗದೆ. ಪರಮಾತ್ಮ ಒಂದು ನಾಂಜಯವ ಭಯವಿಲ್ಲದೆ ಜಗದೆ, ಮುರಹರಿ ನಿನ್ನಯ ಒಲುಮೆಯ ಬಲವೇ. ಪರಮಾತ್ಮ ಅರ್ಜುನ, ಮುರಹರಿ ನಿನ್ನಯ ಒಲುಮೆಯ ಬಲವೇ, ಮಾಧವ ನಿನ್ನಯ ದಯದೆ ದಯದೆ, ಮಾಧವ ನಿನ್ನಯ ದಯದೆ. ಸಾತುರ ವೇತಕ್ಕೆ ವಿಜಯ ವಿಜಯ, ಸಾತುರ ವೇತಕ್ಕೆ ವಿಜಯ, ಕರತಳು ಕಾಣಿದ ಹಿಡಿದಿದೆಯೋ ದೊಡದಿ. ಅರ್ಜುನ ಪರಮಾತ್ಮ ಕರತಳು ಕಾಣಿದ ಹಿಡಿದಿದೆಯೋ ದೊಡದಿ, ಎದೆ ಕೆಳಗಿರು ಜೋಕೆ ಕಡುಗೀರ ನೀರಿಸಿ. ಅರ್ಜುನ ಪರಮಾತ್ಮ ಎದೆ ಕೆಳಗಿರು ಜೋಕೆ ಕಡುಗೀರ ನೀರಿಸಿ, ಕಾತುರವೇ ವಿಜಯ ವಿಜಯ, ಕಾತುರವೇ ತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ಕೃಷ್ಣ. ವಿಜಯಕ್ಕೆ ಕಾರಣ ಕಾದನು ನೀನೇ ಪರಮಾತ್ಮ ವಾಸುದೇವ. ಅರ್ಜುನ ವಿಜಯಕ್ಕೆ ಕಾರಣ ಕಾದನು ನೀನೇ, ವಿಜಯಕ್ಕೆ ಕಾರಣ ಕಾದನು ನೀನೇ, ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಮಾಧವ ನಿನ್ನಯ ದಯದೆ ದಯದೆ, ಮಾಧವ ನಿನ್ನಯ ದಯದೆ. ಪಾತ ನಿನ್ನಯ ಈತವಾ ಸತತವೋ ನಾ ಬಯಸಿ. ಪರಮಾತ್ಮ ಪಾತನಿನ್ನಯ ಈತವಾ ಸತತವೋ ನಾ ಬಯಸಿ, ಅನವರತವು ನನ್ನ ಬಿಡದಲೆ ಪೊರೆವೆ. ಪರಮಾತ್ಮ ಅನವರತವು ನಿನ್ನ ಬಿಡದಲೆ ಪೊರೆವೆ, ಮನದಳು ಮಾನವ ಮಾನವ ಬಿಡು ಬಿಡು ಪ್ರಿಯ ಸಾಕಾ.
ಮನ ತಳು ಮಾನವ ಬಿಡು ಬಿಡು ಪ್ರಿಯ ಸಖ ಅರ್ಜುನ ಪರಮಾತ್ಮ ಮನ ತಳು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ತಜೆ ನಿಲ್ಲ ಅರ್ಜುನ ಪರಮಾತ್ಮ ಸಾಧಿಸೋ ಕಾರ್ಯವ ಭಯವೇತ ಕೈಯಿಂದ ಸಾಧಿಸು ಕಾರ್ಯವ ಭಯವೇತ ಕೈಯಿಂದ ಕಾತುರವೇತ ವಿಜಯ ವಿಜಯ ಕಾತುರವೇತ ವಿಜಯ ವಿಜಯ ನಾನು ಜಯವನ್ನು ಬಯಸಿಗೆ ಬಂದವನಲ್ಲ, ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ, ಹೊಂದಿದೆನು. ಹೇ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ರಥಭ್ರಷ್ಟರಿಗೆ ಮಾರ್ಗದರ್ಶಕನು ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಅಷ್ಟವು ನನ್ನ ರಥಾಶ್ವಗಳ ರೊಜ್ಜುಗಳಿಗೆ. ಆಗ ನಾನು ನೋಡುವೆ, ಶತ್ರುಗಳು ನೋಡುವರು. ಹೆಚ್ಚೇನು ಈ ಜಗತ್ತೇ ನೋಡುವುದು? ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವ ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದ. ವಾಸುದೇವ ಅರ್ಜುನ ಧನ್ಯನ ದಿನ ಅರಿಯೇ ಧನ್ಯನ ದಿನ ಅದಗೆ ಡಿಸಿ ಗೆಲುವ ತರುವ ನಾವು
ಬಂದನಿ ನನ್ನ ಗೋಡೆ ಸಾರತೆಯ ಭಾರವ ವಹಿಸಿದೆಯ ಪರಮಾತ್ಮ ವಾಸುದೇವ ಮಾಧವನೇ ನನ್ನ ಗೋಡೆ ಸಾರತೆಯ ಭಾರವ ವಹಿಸಿದೆಯ ಪರಮಾತ್ಮ ವಾಸುದೇವ ನಿಮ್ಮ ತವ ಕರುಣೆಯ ಬಲದೆ ಪರಮಾತ್ಮ ವಾಸುದೇವ ತವ ಕರುಣೆಯ ಬಲದೆ ಧನ್ಯನಾದೆನ ಅರಿಯೇ ಧನ್ಯನಾದೆನ 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 ಪರಮಾತ್ಮ ನನಗೆ ಅನುಮತಿಯನ್ನು ಕೊಡು ಪುನಃ ನೋಡುವೆನು ಇರಲಿ ಅಂತೂ ಇಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ ಅಲ್ಲ ಪಾರ್ಥ ಇರಲಿ ಭಕ್ತರ ಅಭಿಲಾಷವನ್ನು ನೆರವೇರಿಸುವುದು ನನ್ನ ಕರ್ತವ್ಯ ನಿನಗೆ ಮಂಗಳವಾಗಲಿ ಹೋಗಿ ಬಾ ಪಾರ್ಥ ಇನ್ನು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಇದ್ದರು ಗುರುದೇವ ಬಲರಾಮರ ಸಹಿತ ಯಾದವ ಕ್ಷಣ ಸೈನ್ಯ ನನ್ನ ಕೈವಶ ಹೋದುದೇ ಪಾಂಡವ ಭೋರ್ಗಿರದ ಉಕ್ಕಿ ಬರೆದ ಭೀಕರ ಸಮರಾಂಗಣದಲ್ಲಿ ಏನು ನನ್ನ ನೆಚ್ಚಿನ ಕಥೆಯಿಂದ ನಿನ್ನ ರುಂಡ ಮುಂಡೆಗಳನ್ನು ಚೆಂಡಾಡಲು ಈ ನನ್ನ ಉಕ್ಕಿನ ಬಾಹುಗಳು ಹೇಗೆ ಹೇಗೆ ಕುಳಿತಿರು ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಲೇಬೇಕು ಹಸ್ತಿನಾವತಿಯ ರಥ ಸಿಂಹಾಸನ ಸದಾ ನನ್ನ ದಿನದಲ್ಲಿ ಹೇರಬೇಕು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿರುವ ಆ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾಜಿಸ್ತಿರಬೇಕು ಇದಕ್ಕೆ ಅಡ್ಡಿ ಬಂದ ಪಾಂಡವರನ್ನು ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರು ಇದು ಯುದ್ಧ ಕ್ಷೇತ್ರ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರು ಇದು ಯುದ್ಧ ಕ್ಷೇತ್ರ ಕೃಷ್ಣನಿಂದ ಪಡನನಿಂದು ಯಾದವ ಸೈನ್ಯ ಕೃಷ್ಣನಿಂದ ಪಡನನಿಂದು ಯಾದವ ಸೈನ್ಯ ಕೃಷ್ಣ ಮಾಡು ಬಿಡುವನೆಂದು ಪಾಂಡವ ಸೈನ್ಯ ಐ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರು ಇದು ಯುದ್ಧ ಕ್ಷೇತ್ರ ತಾತ ಭೀಷ್ಮ ಕ್ಯಾತ ದ್ರೋಣ ಅಶ್ವತ್ಥಾಮರು ತಾತ ಭೀಷ್ಮ ಕ್ಯಾತ ದ್ರೋಣ ಅಶ್ವತ್ಥಾಮರು ಚಲ್ಲ ಶಕುನಿ ಸೈನ್ಯವಾದಿ ಸಮರ ವೀರರು ಐ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರು ಇದು ಯುದ್ಧ ಕ್ಷೇತ್ರ ನನ್ನು ಸೀಳು ಬಿಡುವ ನನ್ನ ತಮ್ಮನು ಪಾತ್ರ ಶಿರ ಹಾರಿಸುವ ಧೀರ ಕರ್ಣನು ಭೀಮನನ್ನು ಆ ಭೀಮನನ್ನು ಆ ಭೀಮನನ್ನು ಸೀಳು ಬಿಡುವ ನನ್ನ ತಮ್ಮನು ಪಾತ್ರ ಶಿರ ಹಾರಿಸುವ ವೀರ ಕರ್ಣನು ಹೋಯ್ ಧರ್ಮ ಕ್ಷೇತ್ರ
ಇದು ಕುರುಕ್ಷೇತ್ರ, ಕುರು ಪಾಂಡವರು ಇದು ಸಿದ್ಧ ಕ್ಷೇತ್ರ, ಇದು ಧರ್ಮ ಕ್ಷೇತ್ರ, ಇದು ಕುರುಕ್ಷೇತ್ರ. ಇನ್ನು ಇನ್ನು ಈ ಅಖಂಡ ಬರತಕ್ಕಂಡದಲ್ಲಿ ಈ ಕ್ರಿಸ್ತಾವರ ಬಹುದಿನ ಜಿತಪದಕ್ಕೆ ಆರಾಟ. ಇನ್ನು ಇನ್ನು ರಣಾಂಗಣ ಸಿಕ್ಕಿದ್ರ ಆ ಪಾಂಡವರ ಆರ್ತದಿನ ಚೀರಾಟ, ಚೀರಾಟ, ಚೀರಾಟ.
ಬಿಡಿ
ಸುಗುಣ ಕರಿ ಮಧು ಮಾಧುರಿ ಸುಗ ಸುಂದರಿ ಸುಗುಣ ಕರಿ ಮಧು ಮಾಧುರಿ ಸುರ ಸುಂದರಿ ಸುಗುಣ ಕರಿ ಮಧುರ ತರಂಗ ಸುನಾದ ಭೈರವ ಮಧುರ ತರಂಗ ಸುನಾದ ಭೈರವ ಏನಿ ಮಹಾ ಹಾಗಾದ್ರೆ ಯುದ್ಧವು ನಿಶ್ಚಯವಾಯ್ತಿ. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವೆಲ್ಲ ಪ್ರಿಯತನ, ಯುದ್ಧವೆಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನನ್ನದು ನೂತನ ಜಗತ್ತು ನನ್ನ ಸಮರ ಗೀತೆಯು ಮಾನವ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಆದರೂ ಕುರುಕ್ಷೇತ್ರದ ಯುದ್ಧ ಸೂತ್ರವು ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೊಯಿಸಿತು. ಅದನ್ನು ಸುಜೇತವಾಗಿ ಮಾಡಿ ಪುಣ್ಯ ಬೀಜವೊಂದು ನಡುವಿದೆ. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ ದರ್ಶನ ರಾಜನೀತಿ ಮುಂತಾದ ಅನರ್ಥ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದಲೇ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ. ಆದ ಕಾರಣ ಈ ರಕ್ತಪಾತದ ಅವಶ್ಯಕತೆ ಏಕೆ? ಪ್ರೇಮ ಮೂರ್ತಿಯಂಬನಿ
ಧನ್ಯವಾದುದೆ ಕಾಂತೆ ಧನ್ಯವಾದುದೆ ಕಾಂತೆ ಧನ್ಯವಾದುದೆ ಭಯವಿದೆ ಕ್ರಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಶಸ್ತ್ರವಾದ ಅವಯವನ್ನು ಛೇದಿಸಿದ ಹೊರತು ಮತ್ತಾವ ಉಪಾಯವಿಲ್ಲ ಪ್ರೇಯಸಿ ಆರ್ಯ ವರ್ತಕೀಗ ಇಂಥ ಅವಸ್ಥೆಯೂ ಉಂಟಾಯಿತು. ಅಭಿಮಾನ ಸೂರ್ಯರಿಂದ ಪ್ರವೃತ್ತರಾದ ಕ್ಷತ್ರಿಯನ ನಾಡಿಗಳಲ್ಲಿ ರಕ್ತದ ಕುಚ್ಚು ಹೆಚ್ಚಿಸಿ ಅಧರ್ಮ ರೋಗವು ಅಂಕುರವು ಕಾಣಿಸಿಕೊಂಡಿತು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದಾಗಿ ಧರ್ಮ ಸಂಸ್ಥಾಪನೆಯಾಗುವುದಾದ್ರೆ ಅಂತಹ ಧರ್ಮಕ್ಕೆ ಬೋರ್ ಹತ್ತಿಕಾಂಡವನ್ನು ನಿಲ್ಲಿಸಿ ಸ್ವಾಮಿ. ತಾವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ದುರ್ಯೋಧನ ರಾಜಸ್ಪೂ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ತಮ್ಮ ಚಿತ್ತದೇವ ಪರಿಜಮಾಲ ವರಗುಣಶೀಲ
ವಸುದೇವ ಪಾಲ ಪರಮಾತ್ಮ ವರ ಗುಣಶೀಲ ವಸುದೇವ ಪಾಲ ಬಂಡಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಚೌರೀ ಮೊರೆ ಕೇಳಿ ವಾರಯ್ಯ ಮೊರೆ ಕೇಳಿ ವಾರಯ್ಯ ಮೊರೆ ಕೇಳಿ ವಾರಯ್ಯ ಯನ್ನ ಮೊರೆ ಕೇಳಿ ವಾರಯ್ಯ ಪರಮಾತ್ಮ, ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ಇಂದು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸುವೆಯ ಪ್ರಭು. ಓಹೋ, ಪರಮಾತ್ಮನು ಈ ದಿನ ಆ ದುರ್ಯೋಧನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಈ ಮಾರ್ಗವಾಗಿಯೇ ಹೋಗುವನಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳೊಡನೆ ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವೆಯಾ ಪ್ರಭು? ಹಲವಾರು ವರ್ಷಗಳ ಕಾಲ ಘೋರ ತಪಸ್ಸನ್ನಾಚರಿಸಿದ ಮುನಿ ಪುಂಗವಾದಿಗಳಿಗಾಗೂ ಅಗೋಚರನಾದ ನೀನು ನಿನ್ನ ಅನುಸ್ವರೂಪಿಯಾಗಿ ನನಗೆ ಕಾಣಿಸುವೆಯಾ ಪ್ರಭು? ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಿ. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಇದೇನಿದು? ಇತ್ತ ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ, ಅದಾವ ಮಹಾಪುರುಷನಿರ್ಬೋದು, ಭಕ್ತ ವತ್ಸಲನು, ಯೋಗಿ ಶ್ರೇಷ್ಠನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನನ್ನ ಆರಾಧ್ಯ ದೇವನಾದ ಶ್ರೀಕೃಷ್ಣ ಪರಮಾತ್ಮನಿರ್ಬೋದೇ. ವಿದುರ, ಓ ವಾಸುದೇವ, ಜನಾರ್ದನ, ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರಗಳ ನೇತ್ರ
ಕೃಷ್ಣ ಸಹಸ್ರವಂದನವಯ್ಯ ಸನ್ಮತಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿಜರರಸ ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ಕಡಲೊಳು ಎಲ್ಲಿಂದ ಲೋಚನೆ ಬಂದೆಯ ಪಾಲ ಕಡಲೊಳು ಎಲ್ಲಿಂದ ಲೋಚನೆ ಕಡಸಿಲೆಯ ದಹಿ ಜಡಲ ಕಡೆದು ಹರಿಯ 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 ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಸರಳ ಮರೆಕೆಯಲ್ಲಿ ದುರುಳ ಹಿರಣ್ಯನ ಕರುಗಳು ಪರಳಿಗೆ ಧರಿಸಿದೆಯ ಸರಳ ಮರಕೆಯಲ್ಲಿ ದುರುಳ ಹಿರಣ್ಯನ ಕರುಳಳು ಬರಲಿಗೆ ತರಿಸಿದೆಯ ಕರಿಯ ಮರಕೆಯಲ್ಲಿ ಬರಲಿ ನೀ ಬಂದು ಕರಿಯ ತೆರೆಯನ್ನು ಬಡಿಸಿದೆಯ ಕರಿಯ ಮರಕೆಯಲ್ಲಿ ಬರಲಿ ನೀ ಬಂದು ಮಕರಿಯ ತೆರೆಯನ್ನು ಬಡಿಸಿದೆಯ ಹರಿಯ ನಾಥ ಗುಣ ರೂಪದ ನಿನ್ನಯ ಹರಿಯನಾಂತ ಗುಣ ರೂಪ ನಿನ್ನಯ ಹರಿಯನಾಂತ ಗುಣ ರೂಪ ನಿನ್ನಯ ಹರಿಯನಾಂತ ಗುಣ ರೂಪ ನಿನ್ನಯ ಚರಣವನ್ನು ಮನದೊಳಗೆ ಭಜಿಸು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಇಂದ್ರಾ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೂ ದಾರಿದ್ರನಿಗೆ ನಿಧಿ ದೊರೆತಂತೆಯೂ ಈ ದೀನರ ಮೊರೆಯನ್ನಾಲಿಸಿ ದರ್ಶನವಿತ್ತಲ್ಲ ಪ್ರಭು ಈ ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟೀರವನ್ನು ಪಾವನ ಮಾಡಿಬಿಟ್ಟಿದೆಯಲ್ಲ ದೇವ ಧನ್ಯನಾದೆನು ದೇವ ಧನ್ಯನಾದೆನು
ಹಿಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ಪ್ರಭು. ಇದೋ ನಿನಗೆ ಅನಂತ ಅನಂತ ನಮಸ್ಕಾರಗಳು. ಇದರ ನಿನಗೆ ಮಂಗಳವಾಗಲಿ ಮೇಲೇಳಿ. ಇದರ ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿರುವೆನು. ಏನಾದರೂ ಆಹಾರವನ್ನು ಪಡೆಯ. ಪರಮಾತ್ಮ, ಸಕಲ ಲೋಕಗಳನ್ನೇ ತನ್ನ ಹೃದಯ ಮಧ್ಯದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ಈ ಪಾಮರನಾದ ನಾನೇನು ಕೊಡಲಯ್ಯ. ಪರಮಾತ್ಮ, ಇದರ ನನ್ನನ್ನು ಪರೀಕ್ಷಿಸುವ್ಯಾ ದೇವ. ಇದರ ನೀನೇನು ಸಾಮಾನ್ಯನೇ. ಪಡವಿಯ ಭಕ್ತ ಸೀದಾಮಣಿ ನೀನೇ. ಇದರ ಪರಮಾತ್ಮ, ಪಡವಿಯ ಭಕ್ತ ಸೀದಾಮಣಿ ನೀನೇ. ಬಲ್ಲೆ ನಿನಯ್ಯ ಮನವ ವಾಸ ಮಾಡಿಕೊಂಡು ಸದಾ ನನ್ನ ನಾಮಸ್ಮರಣೆಯನ್ನು ಸ್ಮರಿಸುತ್ತಾ ಕಾಮ ಕ್ರೋಧಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತಿಳಿಸಿ ಕೇವಲ ಗೋಮಾತ್ರ ಕ್ಷೀರದಿಂದಲೇ ನಿನ್ನ ಉದರಪೋಷಣೆಯನ್ನು ಮಾಡಿಕೊಂಡಿದ್ದೀನಿ. ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ಇದರ ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಇದರ ಕ್ಷೀರವೆಂದರೆ ನನಗೆ ಬಹಳ ಪ್ರಿಯವಲ್ಲವೇ. ಹೋಗು ಇದರ, ಅದನ್ನೇ ತೆಗೆದುಕೊಂಡು. ಪರಮಾತ್ಮ, ಅದು ನನ್ನ ಹೆಂಜಲಾಗಿರುವುದು ದೇವ. ಹಿಂದೆ ಶಬರಿಗೆ ಆಯ ಕಚ್ಚಿ ಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಭಕ್ತಿಯಿಂದ ಕುಚೇಲನ್ನು ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ಈಗಲೂ ನನ್ನ ನಾಲಿಗೆಯು ಮರೆತಿಲ್ಲ. ನಿನ್ನಲ್ಲಿರುವ ಗೋಮಾತ್ರೆ ಕ್ಷೀರಕ್ಕಿಂತ ಎರಡಕ್ಕಿಂತ ಪ್ರಿಯವಾದದ್ದು ಅಲ್ಲವೇ. ಹೋಗು ಇದ್ರು, ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಏನೆಂದು ಹೇಳಲಿ? ನಿನ್ನ ನೈವೇದ್ಯಕ್ಕೆ ಅಂತ ಇಟ್ಟಿದ್ದ ಕ್ಷೀರವನ್ನೆಲ್ಲ ನಿನಗರ್ಪಿಸಿ
ನಿನ್ನ ನಾಮಸ್ಮರಣೆಯನ್ನೇ ಮಾಡುತ್ತಾ ಎಲ್ಲವನ್ನೂ ನಾನೇ ಸೇವಿಸಿಬಿಟ್ಟೆನಲ್ಲ ಪ್ರಭು. ವಿದುರ ಪರಮಾತ್ಮ, ಏನು ನನಗರ್ಪಿಸಿ ಎಲ್ಲವನ್ನೂ ನೀನೇ ಸೇವಿಸಿಬಿಟ್ಟೆ ವಿದುರ? ಹಾಗಾದರೆ ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಲೇಬೇಕಲ್ಲವೇ? ಹೋಗು ವಿದುರ, ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ ಆಗಬಹುದು. ಪರಮಾತ್ಮ ವಿದುರ, ನನ್ನನ್ನು ಪರೀಕ್ಷಿಸುವೆ ಅಥವಾ ಪರ್ಯಾಸಗೋವೆಯಾ? ವಿದುರ ಇದು ತೆಗೆದುಕೊಳ್ಳಿ. ವಿದುರ ಎಂತ ಸುಳ್ಳುಗಾರನೆಯ ನೀನು, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆಯ. ಪರಮಾತ್ಮ ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿನ್ನ ತುದಿ ನಾಲಿಗೂ ಸಹ ನೆನೆಯುವುದಿಲ್ಲ ದೇವಾ. ವಿದುರ ಏಕೆ ನೆನೆಯುವುದಿಲ್ಲ? ಸಪ್ತ ಸಾಗರಗಳ ಏಕಕಾಲದಲ್ಲಿ ಬತ್ತಿ ಹೋದರು ಈ ನಿನ್ನ ಕ್ಷೀರ ಪಾತ್ರೆ ಮಾತ್ರ ಬತ್ತುವುದಿಲ್ಲ. ಇದು ನೋಡು ವಿದುರ. ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಯಿತು. ಉಳಿದ ಹಾಲು ಹೇಗೆ ಧಾರಕಾರವಾಗಿ ಎರೆಯುತ್ತಿರುವುದನ್ನು ನೋಡುವುದಿಲ್ಲ. ಆಹಾ ದಯಾಮಯ, ಏ ವಾಸುದೇವ ಜನಾರ್ದನ, ಭಕ್ತಜನ ಪರಿಪಾಲಿತಂ ಶಬ್ದಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ಬಲಿಧರ ನಿನ್ನ ನಾಮಾಮೃತ ಬಲು ಅಮರ ವಾಮನ ರೂಪದ ಬಲಿಹರ ನಿನ್ನ ನಾಮಾಮೃತ ಬಲು ಅಮರ ಕಾಮರರಳು ನೀ ಕೃಪೆಯ ತೋರೆ ಮರಳುನೆ ಕೃಪೆಯ ತೋರೆ ತಾಮಸನಿಗೆ ದದಾಮೋದರ ತಾಮಸನಿಗೆ ದದಾಮೋದರ ಸಾಗರ ಜಯನ Yeah.
ಪರಮಾತ್ಮ. ಇದರ ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾತ್ಮನಾಗಿ ಮಾಡಿದಿ. ಈ ನಿನ್ನ ಮಹಿಮೆಯನ್ನು ಆ ತಾಯಿಯಾದ ಯಶೋದ ದೇವಿಯೊಬ್ಬಳೇ ಅರಿಯಬಲ್ಲಳು. ಈ ಪಾಮರನಾದ ನಿಮ್ಮ ಮಹಿಮೆಯನ್ನು ಹೇಗೆ ಹೇಳಲು ಸಾಧ್ಯ? ಧನ್ಯನಾದೆನು ದೇವ, ಧನ್ಯನಾದೆನು. ಹಿಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ಪ್ರಭು. ಇದರ ಪರಮಾತ್ಮ, ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನ ಬಳಿ ಹೋಗಿ ಇಂದು ನನ್ನ ಸೋದತ್ತೆಯಾದ ಕುಂತಿದೇವಿಯೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನ ರಾಜ್ಯಸಭೆಗೆ ಬರುವೆನು. ಪರಮಾತ್ಮ, ನಿಮ್ಮನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಹೋಗುತ್ತಿರುವುದೇನೋ ಬಹಳ ಶ್ಲಾಘನೀಯವಾದುದು. ಪರಮಾತ್ಮ, ಇದರ ಆ ಪಾಂಡವರು ಎಂದರೆ ನಿಮಗೆ ಎಷ್ಟೊಂದು ಪ್ರೇಮ, ಎಷ್ಟೊಂದು ಮಮಕಾರ. ಇದರ ಪರಮಾತ್ಮ, ದುರ್ಯೋಧನನು ತಾನಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೇ ಹೋದರೆ ಬಿಡಲ್ಲ. ಕೇಳುವಿದುರ ಪರಮಾತ್ಮ, ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನ ಬಳಿ ಹೋಗುವೆನು. ಇಂದು ನೀನು ಬಾ, ನಾಳೆ ಇಂದು ನಡೆಯದ ಒಂದು ವಿಚಿತ್ರವಾದ ವೃತ್ತಾಂತವನ್ನು ನಡೆಯುವುದು. ಹಾಗೆ ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಇದರ ಆಗಬಹುದು ಪರಮಾತ್ಮ. ಮತ್ಸಾವತಾರದಲ್ಲಿ ವೇದಗಳ ತಂದೆ ವೇದಗಳ ತಂದೆ ಕೂರ್ಮಾವತಾರದಲ್ಲಿ ಮೇರುಗಿರಿಯ ತಂದೆ
ಬಲಿಯ ಭೂಮಿಗೆ ಮೆಟ್ಟಿದೆ ನರಸಿಂಹಾವತಾರದಲ್ಲಿ ಈ ಬಾಲಕ ಪ್ರಹ್ಲಾದನ ಕೊರೆದೆ ರಾಮಾವತಾರದಲ್ಲಿ ರಾಮಾವತಾರದಲ್ಲಿ ರಾಕ್ಷಸರಂ ಕೊಂದ ಕೃಷ್ಣಾವತಾರದಲ್ಲಿ ಈ ಪಾಮರ ವಿದುರನಂ ಕೊರೆದೆ ಜನಕ ಪಾಲಕ ಕಾಂಚನ ಮಾಲಾ ಜನಕ ಪಾಲಕ ಜನಕ ಪಾಲಕ ಕಾಂಚನ ಮಾಲಾ ಜನಕ ಪಾಲಕ ವರದ ಸುರಲೋಕ ವಂದಿತ ಚರಣ ವರದ ಸುರಲೋಕ ವಂದಿತ ಚರಣ ಹೇ ಗೋವಿಂದ ಹೇ ಮುಕುಂದ ಹೇ ಗೋವಿಂದ ಜನಾರ್ದನ ಶ್ರೀರಮಣ ಮೋಹನ ಕೃಷ್ಣ ಕೇಶವ ನಿನ್ನಯ ಕರುಣಯ ತೋರೋ ಕೇಶವ ನಿನ್ನಯ ಕೃಪೆ ಮಾಡಿ ಕಾಪಾಡು ಏ ಪರಮಾತ್ಮ ಕೃಪೆ ಮಾಡಿ ಕಾಪಾಡು ಏ ಪರಮಾತ್ಮ ಹೇ ಗೋವಿಂದ ಗೋವಿಂದ ಹೇ ಮುಕುಂದ ಶ್ರೀ ವೈಕುಂಠ ನಿವಾಸ ಜನಾರ್ದನ ಶ್ರೀ ವೈಕುಂಠ ನಿವಾಸ ಜನಾರ್ದನ ಶ್ರೀರಮಣ ಮೋಹನ All right.
ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೆ? ಆಗಬಹುದು ಪರಮಾತ್ಮ, ನಾನು ನಿಮ್ಮನ್ನೇ ಹಿಂಬಾಲಿಸುವೆ. ಶಬರಿ, ನಿನ್ನ ಶತ ಸಹೋದರನ್ನು ಕೊಂದ ಆ ದುರ್ಯೋಧನ ವಂಶವನ್ನು ನಾಶ ಮಾಡೋ ಈ ಶಪಥ ಇದೆಯಲ್ಲ, ಏನಾಯಿತು ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞಾ? ಸೌಬಲ ರಾಜ ಶಕುನಿಯ ಆಸ್ವಾದನೆಗಳನ್ನು ಅಲ್ಲಗಳೆಯುತ್ತಿರುವ ರಾಜು ಜ್ವಾಲೆ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾಂತರ್ಯದ ಮಹಾ ನಿಪುಣ ಸರ್ಪ ಈ ಸೌಮರ ರಾಜ ಶಕುನಿಯೊಡನೆ ನಿಮಗಳ ಸರಸ ಸಲ್ಲಾಪ. ಇನ್ನು ಮುಂದೆ ಇನ್ನು ಮುಂದೆ ನನಗುಳಿದ ದಾರಿ ದೇಶಕ್ಕೆ ದೇಶ ಆ ರಕ್ತಕ್ಕೆ ರಕ್ತ ನನ್ನ ನೋಡಿ ಈ ದೇಶದಲ್ಲಿ ಬಿಡಿಸಲವಾಡಿ ಈ ನನ್ನ ನೋಡಿ ಈ ದೇಶದಲ್ಲಿ ಬಿಡಿಸಲವಾ ಅವನಿಂದ ಕೊಡುವಂತೆ ದಹನ ಏನಾದರೂ ಒದಿಸದೆ ಬಿಡನ ಏನಾದರೂ ಒದಿಸದೆ ಬಿಡನ ಎಂಬಿಡಿ ಈ ನನ್ನ ನೋಡಿ ಈ ದೇಶದಲ್ಲಿ ಬಿಡಿಸಲವಾ ಪದೆಯನ್ನು ಬಂದಯ ಕೋಳಿ ಹೇಳಿ ಪದೆಯನ್ನು ಬಂದಯ ಕೋಳಿ ಅಂದೆ ಜಗುಲಿದ ಪದವ ತೋಳು ಅಂದೆ ಜಗುಲಿದ ಪದವ ತೋಳು ಶಬ್ದ ಮಾಡು ಗುರು ನಾಶವಾಗಲಿವೆ ಶಬ್ದ ಮಾಡು ಗುರು ನಾಶವಾಗಲಿವೆ ಅಂದರಿಗೆ ಶಾಂತಿಯ ಕೊಡುವೆ ಹೇಳವೋ ದುರಂಕಾರಿಯಾದ ದುರಭಿಮಾನ ದುಷ್ಟ ದುರ ದುರ್ಯೋಧನೆ ಕೇಳು, ನಾನು ನಿನ್ನಂತೆ 100 ಮಂದಿ ಸಹೋದರರ ಗುರಿ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆ ಆಯಾಗಿ ನೆರೆಯಬಹುದಾಗಿತ್ತು ನೆರೆಯಬಹುದಾಗಿತ್ತು ಆದರೆ ಆದರೆ ಅವೆಲ್ಲವೂ ಗಾಳಿ ಗೋಪುರದಂತಾದವು ಸುಯೋಧನ, ಗಾಳಿ ಗೋಪುರದಂತಾದವು. ಆದ್ರ ಚಿಂತೆ ಇಲ್ಲವ ಚಂಡ, ನಾನು ನಾನು ನಿನಗಿಂತಲೂ ಮಹಾ ಮಹಾ ಪ್ರಚಂಡ. ಅಂತೆಯೇ ಈ ಶಕುನಿ ಇತಿಹಾಸದ ಭವಿಷ್ಯವು ಆಲಸ್ಯವಾಗುವುದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಚಲಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ಆರೋಗ್ಯವನ್ನು ಅನುಸರಿಸುತ್ತಾ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಡ್ಡದಾರಿ ಹಿಡಿಸುತ್ತಲೇ ಬಂದೆ. ಇನ್ನು ಮುಂದೆ ನನ್ನ ಕುಳಿತಿರುವ ದಾರಿ ಅಸ್ಥಿರವತಿ ರಕ್ತ ಸಿಂಹಾಸನ ರಕ್ತದ ಮಣಿಯಲ್ಲಿ ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿ ಏರಿದೆ. ನೀನು ನೀನು ನೀರಿನಿಂದ ಹೊರಬಿದ ಮಿಲಿನಂತೆ ವಿಲವಿಲ್ಲದೆ ವಿಲವಿಲ್ಲದೆ ಒದ್ದಾಡಿ ಸಾಯಬೇಕು. ಆ ರೀತಿ ನಿನ್ನನ್ನು ನರಳಿಸದೆ ವಾದರೆ
ನಾನು ಸೌಮಲ ರಾಜ ಶಗುನಿ ಅಲ್ಲ ಅಲ್ಲ ಅಲ್ಲ. ಈಗ ನನ್ನ ದೇಹದಲ್ಲಿ ಎತ್ತಿ ಉರಿತಿರುವ ಜ್ವಾಲೆ ತಗ ತಗ ನೆತ್ತಿದ ದೇಶದ ಜ್ವಾಲೆ ತಗಿಸುತ್ತದೆ ನನ್ನ ದೇಹದಲ್ಲಿ. ತಗ ತಗ ನೆತ್ತಿದ ದೇಶದ ಜ್ವಾಲೆ ತಗಿಸುತ್ತದೆ ನನ್ನ ದೇಹದಲ್ಲಿ. ಹೊರಳಿಗೆ ದಾಹವು ಎಲ್ಲೆಲ್ಲೋ ಉರಿಯುವುದೆಂದು ಕುರುವಂತದರು. ಹೊರಳಿದ ದಾಹವು ಎಲ್ಲೆಲ್ಲೋ ಉರಿಯುವುದೆಂದು ಕುರುವಂತದರು. ತಗದಗ ಏಯ್ ತಗದಗ ಏಯ್ ತಗದಗ ನೆತ್ತಿದ ಘೈಸದ ಜೋಲೆ ತಗಿಸುತ್ತಿದೆ ನಮ್ಮ ದೇಹದಲ್ಲಿ. ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿ ಹಣ್ಣು ತಮಂದಿರುನು ಬರು ನಾವು ನಮಗಳೇತು ಈ ಶರಮನ ಸಾವು. ಹಣ್ಣು ತಮಂದಿರುನು ಬರು ನಾವು ನಮಗಳೇತು ಈ ಶರಮನ ಸಾವು. ಪೂರ್ವರನೊಬ್ಬನೇ ಉಳಿದಿಗನೀಗ ತೀರಿಸಲು ಇದರ ಸಲ್ಲುವ ಬೇಗ. ಪೂರ್ವರನೊಬ್ಬನೇ ಉಳಿದಿಗನೀಗ ತೀರಿಸಲು ನಂತರ ಸಲ್ಲುವ ಬೇಗ ಹೆಮ್ಮರವಾಗಿದೆ ನನ್ನಯ್ಯಾಡು ಹೆಮ್ಮರವಾಗಿದೆ ನನ್ನಯ್ಯ ತೇಡು ಪ್ರಜಾನನ ಪದ ಕೌರವ ನಾಡು. ಹೆಮ್ಮರವಾಗಿದೆ ನನ್ನ ಎಸಡು ಸ್ಮಶಾನ ನೆನಪದೆ ಕೌರವನಾಡು. ತಗದಗ ಏಯ್ ತಗದಗ ಏಯ್ ತಗದಗ ಮನಸ್ಸಿನ ದುಸ್ಸಾಹದ ಚಿಂತಾಗ್ರಹಿಂದ ನನ್ನ ಶರೀರವು ತಗದಗಿಸುತ್ತಿರುವುದು ಸುಯೋಧನ ತಗದಗಿಸುತ್ತಿರುವುದು. ನಿನ್ನ ಕತ್ತಲೆ ಕಾರ್ಯಗೃಹವನ್ನು ನಾನೆನ್ನೂ ಮರೆತಿಲ್ಲ ಮರೆಯುವುದು ಇಲ್ಲ. ನನ್ನ 100 ಸಹೋದರರು ನಿನ್ನ ಬಂಧನದಲ್ಲಿಟ್ಟು ದಿನಕ್ಕೊಂದು ಇಡೀ ಅನ್ನ ಒಂದು ಒಳಗ ನೀರನ್ನು ಕೊಡುತ್ತಿದ್ದೆ. ಆ ಇಡೀ ಅನ್ನವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಯಾತನಾದರು ಸುಯೋಧನ ಒಬ್ಬೊಬ್ಬರಾಯಾತನಾದರು. ಅವರ ಮೃತ ದೇಹ ಶಿರಸ್ಸು ನೀ ದೃಷ್ಟಿಯು ಸಿಗಲಿ ಅಂತ ನನ್ನ ಹೃದಯವನ್ನು ದಾಳಿಸುತ್ತಿರುವುದು. ಅವರು ರಕ್ತದ ಅದಸ್ತ್ರ ತಾರ ಇನ್ನ ಪುನಃ ಅವರನ್ನು ಉಜ್ಜೀವನಗೊಳಿಸ ಚಿನ್ನ ರುಂಡಗಳಲ್ಲಿ ಈ ನರಕದಲ್ಲಿ ನಿರಂಜನ ಮಾಡಿಸಿದೆ. ನರಕದ ಭಯಂಕರ ಹಿಂಸೆಗಿದ್ದನು ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ಆಗೋ ಹಿಂಸೆ ಅತಿ ಅತಿ ಭಯಾನಕನಿಸುವುದು. ತಾಯಿಯ ಕಣ್ಣೀರಿಂದ ತೊಳೆದು ಬುರಿರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನಗಾಗಿ ಒಂದು ಬಿಟ್ಟಿಸಿರುವುದೇ ನರಕದ ಮಾರ್ಗವನ್ನು ನಿಲ್ಲಿಸುವೆ.
ಯಾರಿಗೆ ಮಾವ ನರಕದ ಮಾರ್ಗ? ಯಾರಿಗೆ? ನಿಮಗೆ ಮಾವ. ಓ ಕೌರವೇಶ್ವರ, ಹಾ ನಿನ್ನ ಕೊಡುವೈರಿಗಳಾದ ಪಾಂಡವರು ಎನ್ನುವ ಶರಣಲ್ಲಿ ನಿನ್ನ ಆಗಮನ. ಹೇಳು ಮಾವ, ನಾನು ಮಾಡಿದ ಯುಕ್ತವೇ? ಚಿಂತೆ ಹೇಗೆ ಗುರುರಾಜ? ಜಯದ್ರಥ ಕುತವರ ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನಿದನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೆಲ್ಲ ಎದುರಿಸಬಲ್ಲೆಂದು. ಆದರೆ ಈ ಜ್ಞಾತಿಹಿಂಸೆ ಸಹಿತ ಕಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣ ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಸೋದರ ದರಿದ್ರಾನುತ ಗೆಳೆಯ ವಿದುರ ನಮ್ಮ ಸಂಧಿಸಲ್ ಧನ ಕುಟೀರಕ್ಕೆ ಹೋಗಿದ್ದಡೆ ಸೋದರ. ಕೃಷ್ಣನು ಅಷ್ಟಾವತಿಗೆ ಬಂದಿರುವಂತೆ ನಾಳೆ ಪ್ರಾರ್ಥ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು? ಶ್ರೀಕೃಷ್ಣನು ಅಷ್ಟಾವತಿಗೆ ಬಂದಿರುವವನೇ. ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ಗಜ ಸಹೋದರ, ಆದರ್ಪಿತ ಗೋಪಾಲಕರು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ನಾಳೆ ರಾಜಪ್ರಸಾದವನ್ನು ದಾಟಿ ದರಿದ್ರ ಮನೆಯನ್ನು ಆಶ್ರಯಿಸಿರುವಂತೆ. ಎಷ್ಟೊಂದು ಅವಹೇಳನ, ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತೆ ಯಾರಿವರು ಹೇಳು?
ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಿಮ್ಮ ಮಂದಿರಕ್ಕೆ ಬಂದೇ ಬರುವರು. ಚಿಂತಿಸಬೇಡ ಸಹೋದರ, ಹೋಗು, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ ರಾಜ್ಯಸಭೆಗೆ ಬರಲಿ, ಸರಿಯಾದ ಸತ್ಕಾರವನ್ನೇ ಮಾಡುವೆ. ಸಹೋದರ ಅಭಿಮಾನಿ ಶಾಲೆಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದ್ಸರಿ ದುಸ್ಸಾಹಸ ಎನಿಸುವುದು. ನೋಡಿದೆಯ ಮಾವ, ಮಜಗರ ಎರಡು ಕಾಲು ಕರೆದು ಕದನಕ್ಕೆ ನಿಂತಿದೆ. ಆದರೆ ಆ ಪಾಂಡವರ ಗತಿ ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸುವುದೇ ಅಥವಾ ದುರ್ಯೋಧನ ಕೃಷ್ಣ ನಿನಗೆ ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ವೈಭವನ್ನು ತೃಣೀಕರಿಸಿ ಆ ದಾಸಿಪುತ್ರ ಮುರುಕು ಜವಾಬ್ದಾರಿಯನ್ನು ಆಶಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ? ಬಾವ, ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕುಲದ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವ. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಅಲ್ಲವಯ್ಯ, ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಕಂಸನನ್ನು ವಧಿಸಿ ಹರಳು ಮರಳಿನಾದ ಮುದುಕನಾದ ಉಗ್ರಸನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಳ್ಳಿರಿಸಿ ತನ್ನ ಸಹೋದರನನ್ನು ಸುರಪಮತ್ರನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ವಶ ಪಡೆಕೊಂಡವನು. ಇಂಥವನಿಗೆ ಮನ್ನಣೆ ಕುರು ರಾಜ. ಹಾಗಾದರೆ ನನ್ನ ದ್ವಾರಿಗೆ ಕಳಿಸಿದ್ದೆ ಏಕೆ? ಆ ನಂದ ಗೋಪಾಲಕರ ಮನೆಯ ಬಾಗಿಲಲ್ಲಿ ನಾನು ಸಹಾಯ ಕೇಳುವುದು ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶ ಬೇಕು ಸುಯೋಧನ. ಏನು ಮಾವ ನಿನ್ನ ಉದ್ದೇಶ? ಕೃಷ್ಣನಿಗಿಂತ ಅವರ ವಿಜಯೋನ್ಮುಖ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಆಯಿತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಧವು ಈಗ ನಿನಗೆ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಯಿತು. ಏಕೆ ಮಾವ? ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯ್ತು. ಆದರೆ ಆ ಅರ್ಜುನನು ಈ ಸಂಕಟದಲ್ಲಿ ನಿನ್ನನ್ನು ಉದ್ಧಾರ ಮಾಡಿದರೆ. ಮಾವ, ಕೃಷ್ಣನು ನೀ ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲೆ ದ್ವೇಷದಿಂದ ಆ ಪಾಂಡವರು ನಿಂಸಿಸಬೇಕಾಗುವುದಲ್ಲ. ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದಯ್ಯ. ಏಕೆ ಮಾವ? ಏಕೆಂದರೆ ಅವರನ್ನು ಕೃಷ್ಣನ ಆಜ್ಞಾಧಾರಕರು. ನಿಜ ಮಾವ, ನಿಜ. ನೀನೇನಾದರೂ ಸಂಧಾನಕ್ಕೆ ಸಂಬಂಧಿಸಿ ಆಶ್ರಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಪಗಡೆ ಆಟದಲ್ಲಿ ಸೋತಗಲೇ ರಾಜ್ಯದ ಮೇಲಿನ ನಷ್ಟವಾಯಿತು. ಪುನಃ ಅವರು ಒಂದು ಅಂದ್ರೇನಯ್ಯ? ಕ್ಷತ್ರಿಯ ವೀರರಿಂದ ಅನುಮುಕ್ತಳಾದ ಕೃಪಮೆ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಅಚಲಾಂಜಲಿಡುವುದು ಉಚಿತವಲ್ಲ.
ಪಾಂಡವರು ರಾಜ್ಯಕ್ಕಾಗಿ ಅಂಬರಿಸುತ್ತಿದ್ದಾರೆ ಅಂಬರಿಸುತ್ತಿದ್ದಾರೆ ಗುಣಶೇಖರನ ಸರಸೆ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿನ ಮೇಲೆ ಈ ಧನಿವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನಷ್ಟು ಜಾಗರಣ ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಪ್ರತಿಷ್ಠಿತರು ಆ ಕಳ್ಳ ಕೃಷ್ಣನಿಗೂ ತಕ್ಕ ಪಾಯಿತವಾಗಲೇಬೇಕು ಆಗಲೇಬೇಕು ಮಾವ. ಸುಯೋಧನ, ಈ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದಲ್ಲ. ಏನು ಮಾವ ನಿನ್ನ ಸಲಹೆ? ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆ. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಏನೂ ಮಾಡುವುದಿಲ್ಲ. ಇದಕ್ಕೆ ಇಡಿ ಬಂದ ಕಣ ಸಿಗಿದ ಪಾಂಡವರನ್ನು ಸಿಗದ ಕಣದಲ್ಲಿ ಪಾಂಡವರ ಎಲ್ಲಿ ದೊರೆಯನು ಉಳಿದನು ಚಕ್ರವರ್ತಿಯಾದ ನನ್ನ ಕೆಳಗಿದ ಮಗ ಮತ್ತ ಬೇಡ ಬುದ್ಧ ದೋತರ ಸಿಗುವ ಕ್ಷಣದಲ್ಲಿ ಪಾಂಡವರ ಅವ. ಆದರುಳ ಭೀಮನು ಕೇಳದೆ ಅವನ ಕರುಳು ಬಾಯಲು ರಕ್ತ ಕುಡಿಯುತ್ತೆ. ಈ ಕಡ್ಗ ಹಿಡಿದು ನನಗೆ ಹೋಗುತ್ತೆ ಪಾಪನೆಯದನು. ಮೆರೆದು ನಲಿತ ಕೌರೇಶ ನಮ್ ಕಣಕ್ಕೆ ತೆರೆದು ನಲಿತ ಈ ಭೂಮಿ ಆಳ ಬಯಸು ಬಯಸು ನಲಿತ ದೇಶ ಮರವ ಸಾರೆ ಮಾವ. ಕೃಷ್ಣ ಎಂಬ ಧೈರ್ಯದಲ್ಲಿ ರಾಜ ದಾಸೆಯಲ್ಲಿ ಮೆರೆದು ಬೇಗುತ್ತೇನೆ. ಕೃಷ್ಣ ಎಂಬ ಧೈರ್ಯದಲ್ಲಿ ರಾಜ ದಾಸೆಯಲ್ಲಿ ಮೆರೆದು ಬೇಗುತ್ತೇನೆ. ಗೆಲ್ಲುವೆ ಕಳಿಸುವೆ ಕಳಿಸುವೆ ನಾನೀಗ ಸಿಗುವೆ ಜನದಲ್ಲಿ ಪಾಂಡವರ ಎಲ್ಲಿ ಹೋದರೆ ಚಕ್ರವರ್ತಿಯಾದ ನನ್ನ ಕೆಳಗಿದ ಮಗ ಮತ್ತ ದೂರ ದಂತ ದೂತರ ಸಿಗುವೆ. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನೂ ಮಾಡುವುದಿಲ್ಲ. ನೀನು ನನ್ನ ಸಂಗಡ ಬಾ ಮಾವ. ನನ್ನ ಮಗನೇ, ಕಡುಗರು ಕುರಿಯನ್ನು ಹೋಗು ಗುರುಕುಲ ಸಾಮ್ರಾಟ ಇಲ್ಲಿಗೆ ಮುಗಿದು ನಿನ್ನ ಆಳ್ಬಿಟ. ಕಡುಗನು ಕುರಿಯನ್ನು ಕಬ್ಬಿಸಿ ಕಬ್ಬಿಸಿ ಕೊಂದರೆ ನಾನು ನಿನ್ನನ್ನು ಒಂದು ದಿವಸ ಉಬ್ಬಿಸಿ ಉಬ್ಬಿಸಿ ಆಗ ಆನಂದ ಪರಮಾನಂದ ಆನಂದ ಆನಂದ ಶಕುನಿಗೆ ಪರಮಾನಂದ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕೊರೋಕೆ ಪದಿಂದ. ಕದಾ ಸಂಗ್ರಾಮ ಕೌರವರೊಂದದ ನಿರ್ಮಾಣ ಪುರೋಹಿತ ಕದಾ ಸಂಗ್ರಾಮ ಕೌರವರೊಂದದ ನಿರ್ಮಾಣ ಪಾಂಡವರಿಗೆ ಜಯವೋ ಕೌರವರ ಜಯವೋ. ಪಾಂಡವರಿಗೆ ಜಯವೋ ಕೌರವರ ಜಯವೋ ಆನಂದ ಆನಂದ ಶಕುನಿಗೆ ಪರಮಾನಂದ. ಸರ್ಪವ ಹೆಗಲಿಟ್ಟು ಸರಸವನಾಡಲು ಬಯಸುವೆಯ ಸಾರ್ಥವ ಹೆಡನೆಟ್ಟು
ಪವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾನಿಯ ಹಾಡಿ ಆನಂದವನು ಬಂದುವೆನು ನಿನ್ನ ವಿನಾಶಕ್ಕೆ ನಾನಿಯ ಹಾಡಿ ಆನಂದವನು ಬಂದುವೆನು ರಂಗದಲ್ಲಿ ಬಲಿ ಕೊಡು ಕೌರವ ಗುರಿಯನ್ನು ಗುರಿಯನ್ನು ರಂಗದಲ್ಲಿ ಬಲಿ ಕೊಡುವೆ ತರ್ಪಣ ನೀಡಿದ ಸೋದರವೇ ನೆಮ್ಮದಿಯಾಗಿರುವೆಂದು ತರ್ಪಣ ನೀಡಿದ ಸೋದರವೇ ಪಾಲು ಪದ ಸಮಿ
ಗಣವು ನಮ್ಮದವನು ಮೀರಿ ಹಠಮೋಚಿ ತೋರಿ ಗಣವು ನಮ್ಮದವನು ಮೀರಿ ಹೊರತು ತಗೆಯಲ್ಲಿ ಬೋಳೆ ಬೋಳೆ ಯಾರು ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ ಅವನಾರು ಪುರುಷೋತ್ತಮ ರೋಜಾದಿ ರೋಜ ಪುರುಷೋತ್ತಮನಾದ ನಾನಿರುವಾಗ ಓ ಧನಕಾಯುವ ಗೊಲ್ಲನು ಪುರುಷೋತ್ತಮನು ಅವನು ನಟ್ಟಗ ನನ್ನರ ಮನೆಗೆ ಬಾರದೆ ಅವನ ಒಟ್ಟು ಗುಣಕ್ಕನುಸಾರವಾಗಿ ಈ ದರಿದ್ರ ವಿದ್ರನ ಮನೆಗೆ ಹೋದನಂತೆ ಎಲ್ಲಿ ಓದಿತು ಅವನ ತಿರುಪೆ ಬುದ್ಧಿ ಸುಯೋಧನ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯನ್ನಾಗಿ ಬರುತ್ತಿರುವುದಲ್ಲದೆ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ
ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಹೇ, ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿ ಅಪತ್ಯ ರಚಿಸಿದಂತೆ ಪತ್ಯವು ಎಂದಿಗೂ ರಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ನೀನು ಈ ರೀತಿ ಮಾತನಾಡುತ್ತಿರುವೆ. ಹಿರಿಯನು ಪೂಜ್ಯನು ಎಂದು ಗೌರವಿಸಿದ್ದಕ್ಕೆ ಇವನು ಮಿತಿ ಮೀರಿ ಮಾತನಾಡುತ್ತಿರುವನು. ಇವನನ್ನು ಕೂಡ ಸಭೆಯಿಂದ ಮಾತು ಕೇಳಲ್ಲವೇ? ನೀನು ಸಭೆಯಿಂದ ಆಚೆ ಹೋದರೆ ಒಳ್ಳೆಯದು. ಸುಯೋಧನ, ನನ್ನನ್ನೇ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನಗೆ? ಅವಿವೇಕಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನ್ಯಾಲಿಗೆಯು ಸಿಳಿ ಹೋಗಬಾರದೆ. ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವುದು ನ್ಯಾಯ ನೀತಿ ಹೇಳುವುದು ನನ್ನ ಕರ್ತವ್ಯ. ಇಂದು ತಿಳಿದು ಹೇಳುವುದು ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾವರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡು. ಶ್ರೀ ಪಾಪಿ, ಹಾಳಾಗಿ ಹೋಗು. ಪ್ರಮಾದವಾಯಿತು ಸುಯೋಧರ, ಪ್ರಮಾದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಅವನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಅವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಈ ಭುವನಂಗಳದಲ್ಲಿ ಅವರನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಕರ್ಣ, ಓರ್ತನ ಶಿರವಂ ಧರಣಿಗೆ ದುರದೋ, ಓರ್ತನ ಶಿರವಂ ಧರಣಿಗೆ ಉರುಳುತ ಶಪಥವನ್ನಾಯ್ತು ಮಗೇ. ಕರ್ಣ ರಾಜೇಂದ್ರ, ಪರೋತ್ತಮಶಾಲಿಯಾದ ನೀನು ಈ ವಿದುರನ ಕೊಟ್ಟು ಬೆದರಿಕೆಗೆ ಬದರುವೆ? ಇವನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಹೇಳು. ಇವನೊಂದು ಬಿಲ್ಲಿನಿಂದ ಆಗತಕ್ಕ ಪ್ರಯೋಜನವಾದರೆ ಏನು ಕರ್ಣ? ಇಂತಹ ಬಿಲ್ಲುಗಳು ನನ್ನ ಛತ್ರಾಗಾರದಲ್ಲಿ ಲೆಕ್ಕಿಸಲು ಅಸಾಧ್ಯ. ಕರ್ಣ, ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದಿತ್ತು. ಯಾಚಾರ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಗೊಲ್ಲನ್ನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಹೇಗೆಂದರೆ ಆ ದಿನ ನಾನು ಧಾರಕಿಗವಾಗಿದ್ದಾಗ ಅವನು ಹಗಲಿನಲ್ಲಿಯೇ ನಿದ್ರೆ ಬಂದವನಂತೆ ನಡೆಸಿ ನನ್ನನ್ನು ಬಹಳವಾಗಿ ಕಾಯಿಸಿದನು. ಈಗ ನನ್ನ ರಾಜ್ಯಸಭೆಯಲ್ಲಿ ತೀರಿಸಿಕೊಳ್ಳುವೆನು. ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ತೆಗೆದುಕೊಳ್ಳೋಣ, ಸಿದ್ಧವಾಗಿರುವುದು. ಕರ್ಮ ಕಾಂಡವ ಕರ್ಮ ಪಾಯಿ ಮಾ, ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಯಿ ಮಾ, ಜಯವ ಕರ್ಮ ಧರ್ಮ ಜಯವ
ಕರ್ಮವೆಲ್ಲಯವು ಮರ್ಮವನರಿತು ನೀನೆಲೆ ಕಂಡೆ ಮನುಜ ಮರ್ಮವನರಿತು ನೀನೆಲೆ ಕಂಡೆ ಮನುಜ ಧರ್ಮ ಕಾಂಡವ ಕರ್ಮ ಪಾಹಿಮ ನಾನು ನನದು ಎಂಬ ಮಮಕಾರ ನಿನಗೇಕು ಮಣ್ಣಿನಲ್ಲೇ ಹುಟ್ಟಿ ಮಂಜ ಆಹಾ, ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ತಲೆ ಎತ್ತಿಯೂ ಕೂಡ ನೋಡದೆ ಕುಳಿತಿರುವನಲ್ಲ. ಇರಲಿ, ಈ ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗುವ ನನ್ನ ಯೋಗಮಯೇ. ಭೂಪಾಲಕನಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬಂದಿರುವನಲ್ಲ ಸುಯೋಧನ. ಶ್ರೇಷ್ಠ, ನೋಡು ನಿನಗೆ ನಮಸ್ಕರಿಸಿದ್ದೇನೆ ಎಂದು ಹೆಮ್ಮೆ ಬೇಡ ಬೇಡ. ಓ ಮಾಧವ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಹಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನನಗೆ ನಮಸ್ಕರಿಸಲು ತಿಳಿಯಬೇಡ. ಹೋ, ಒಂದು ವೇಳೆ ನಮಸ್ಕರಿಸಿದ್ದೇ ಆದರೆ ಈ ನನ್ನ ತಾಯಿ ಭೂಮಾದಿಗಂದು ತಿಳಿಸಿ. ಬಂದಿದ್ದಾಯ್ತಲ್ಲವೇ ಕೃಷ್ಣ, ಕುಳಿತುಕೋ ಪಾಂಡವರ ರಾಯಭಾರಿ, ಕುಳಿತುಕೋ. ಗೋಪಿ ಕಾಂಗ್ರೆಸ್ ನತನವನ್ನು ನೋಡಿ ನೋಡಿ ಬೇಸತ್ತ ನೀನು. ನನ್ನ ಲೋಧ ನತನದ ನತನವನ್ನು ನೋಡಿ ಸಂತೋಷ ಪಡು, ಆನಂದ ಪಡು. ಕುಳಿತುಕೋ ಪಾಂಡವರ ರಾಯಭಾರಿ.